ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಂಬರ್ 18 ಚಿತ್ರದುರ್ಗ ಲೋಕಸಭಾ ಮೀಸಲು ಕ್ಷೇತ್ರದಿಂದ ವ್ಯಾಪ್ತಿಯಲ್ಲಿ ಬರುವ 101 ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 199,967 ಮತದಾರರಿದ್ದು 38 ಜನ ಸರ್ವಿಸ್ ವೋಟರ್ಸ್ ಇರುತ್ತಾರೆ. ಒಟ್ಟು ವಿಶೇಷ ಚೇತನ ಮತದಾರರು 4,479 ಜನ. ಒಟ್ಟು ಮತಗಟ್ಟೆಗಳು 242, ಅದರಲ್ಲಿ ನಗರ ಪ್ರದೇಶದಲ್ಲಿ 23 ಮತ್ತು ಗ್ರಾಮೀಣ 219. ಮತ್ತು ಈ ಸಾರಿ ಕಳೆದ ವಿಧಾನಸಭಾ ಕ್ಷೇತ್ರಕ್ಕಿಂತ ಹೋಲಿಸಿದಾಗ ಒಂದು ಬದಲಾವಣೆ ಇದೆ. ವಿಧಾನಸಭಾ ಚುನಾವಣೆ ಸಮಯದಲ್ಲಿ 80 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮನೆ ಮನೆಯಲ್ಲಿಗೆ ಹೋಗಿ ಹೋಮ್ ವೋಟಿಂಗ್ ಆಧಾರದ ಮೇಲೆ ನಾವು ವೋಟ್ ಮಾಡಿಸ್ಕೊಂಡಿದ್ವಿ. ಈ ಸಾರಿ ಅದನ್ನು 85 ವರ್ಷಗಳ ಮೇಲ್ಪಟ್ಟವರಿಗೆ ಅಂತೇಳಿ ಅಮೆಂಡ್ಮೆಂಟ್ ಆಗಿದೆ. ಅದರ ಪ್ರಕಾರ 1,906 ಜನ 85 ವರ್ಷ ಮೀರಿದ ಮತದಾರರಿರ್ತಾರೆ ಮತ್ತು 23 ಜನ ಸೆಕ್ಟರ್ ಆಫೀಸರ್ಸ್ ಇರ್ತಾರೆ. ಅವರು 23 ಸೆಕ್ಟರ್ಗಳಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬರುವಂತಹ ಮತಗಟ್ಟೆಗಳಿಗೆ ಭೇಟಿ ನೀಡಿ ಎಲ್ಲ ರೀತಿಯಲ್ಲಿ ಪರ್ಸಂಟೇಜು, ಅದರಲ್ಲಿರುವಂಥ ಮೂಲಭೂತ ಸೌಕರ್ಯ ಎಲ್ಲ ಬಗ್ಗೆ ವರದಿ ನೀಡ್ತಾ ಇರ್ತಾರೆ. ಒಟ್ಟು 4 ಫ್ಲೈಯಿಂಗ್ ಸ್ಕ್ವಾಡ್ಗಳಿದೆ. ಒಂದು ವಿಡಿಯೋ ಸರ್ವೆಲೆನ್ಸ್ ಟೀಮು, ಒಂದು ವಿಡಿಯೋ ವ್ಯೂಯಿಂಗ್ ಟೀಮು, ಒಂದು ಅಕೌಂಟಿಂಗ್ ಟೀಮ್ ಇದೆ. ಮತ್ತು 101 ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 7 ಚೆಕ್ ಪೋಸ್ಟ್ಗಳು, ಬುರುಡೆಕಟ್ಟೆ, ಗಡಿ ಅಹಮದ್ ನಗರ, ಬಾಗ್ಶೆಟ್ಟಿಹಳ್ಳಿ, ಚಿಕ್ಕಬ್ಯಾಲದಕೆರೆ, ಹೆಗ್ಗೆರೆ, ಹರಿಯನಹಳ್ಳಿ ಅಥವಾ ಬೆಲಗೂರು ಮತ್ತು ಹಾಗಲ್ಕೆರೆ ಹ್ಯಾಂಡ್ ಪೋಸ್ಟ್ ಅಥವಾ ಕೆಲ್ಲೋಡು ಹ್ಯಾಂಡ್ ಪೋಸ್ಟ್. ಇಲ್ಲಿ ನಾವು 24 ಗಂಟೆ ಕೂಡ ದಿನದಲ್ಲಿ 24 ಗಂಟೆ ಕೂಡ ನಾವು ವಾಹನಗಳ ತಪಾಸಣೆ ನಾವು ಮಾಡ್ತಾ ಇದ್ದೀವಿ. ಮತ್ತು ಇದುವರೆಗೂ ಯಾವುದೋ ಅಂತ ಏನು ಕಾನೂನು ವೈಲೇಟ್ ಮಾಡಿದಂಥ ಯಾವುದೋ ಘಟನೆ ಕಂಡು ಬಂದಿಲ್ಲ. ಅನುಮತಿ ಇಲ್ಲದೆ ಯಾವುದೇ ರಾಜಕೀಯ ಪಕ್ಷದ ಮುಖಂಡರ ಮತ್ತು ಆಫೀಸ್ ಬೇರರ್ಸ್ಗಳ ಫೋಟೋಗಳನ್ನು ಅಥವಾ ಪೋಸ್ಟರ್ನ ಅಥವಾ ಬ್ಯಾನರ್ನ ಹಚ್ಚಲು ಪ್ರತಿಬಂಧಿಸಲಾಗಿದೆ. ಅಂತಂಗೆ ಹಾಗೇನಾರು ಮಾಡಿದರೆ ನಾವು ಅದು ಡಿಫಮೇಷನ್ ಆ್ಯಕ್ಟ್ ಪ್ರಕಾರ ಕ್ರಿಮಿನಲ್ ಕೇಸ್ ಮಾಡ್ತೇವೆ. ಆಮೇಲೆ 50,000 ಮೇಲ್ಪಟ್ಟ ಕ್ಯಾಶನ್ನು ಯಾರೂ ಕೂಡ ನಮ್ಮೊಂದಿಗೆ ಒಯ್ಯಬಾರ್ದು. ಹಾಗೇನಾದರೂ ಆದರೂ ಕೂಡ ಆ ಕ್ಯಾಶನ್ನು ಕೂಡ ಸೀಸ್ ಮಾಡ್ತೀವಿ. ಅದೇ ರೀತಿ ಯಾವುದೇ ಒಂದು ಮತದಾರರಿಗೆ ಅಮಿಷ ಒಡ್ಡಲು ಯಾವುದೇ ಸೀರೆ, ಕುಕ್ಕರು, ಮತ್ತೊಂದು ಏನಾದರೂ ಕೂಡ ಲಾರ್ಜ್ ಸ್ಕೇಲಲ್ಲಿ ನೀವು ಕ್ಯಾರಿ ಮಾಡ್ತಾ ಇದ್ದರೆ ಅದನ್ನು ಕೂಡ ನಮಗೆ ಗಮನಕ್ಕೆ ಬಂದರೆ ಅದನ್ನು ಕೂಡ ನಾವು ಸೀಸ್ ಮಾಡ್ತೀವಿ. ಯಾವುದೇ ಜಾತ್ರೆ ಅಥವಾ ಧಾರ್ಮಿಕ ಸಮಾರಂಭಗಳು ಅಥವಾ ವೈಯಕ್ತಿಕ ಕಾರ್ಯಕ್ರಮಗಳು, ನಾಮಕರಣ, ಮದುವೆ ಅಂಥದ್ದು ಯಾವುದಕ್ಕೂ ಕೂಡ ಪರ್ಮಿಷನ್ ಕೊಡೋದಿಲ್ಲ ಮತ್ತು ಬೇಕೂ ಆಗಿಲ್ಲ. ಆದರೆ ಯಾವುದೇ ಒಂದು ಸಮಾರಂಭದಲ್ಲಿ ಯಾವುದೇ ಒಬ್ಬ ಅಭ್ಯರ್ಥಿಯಾಗಲಿ ಅಥವಾ ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಲಿ ಬಂದು ಚುನಾವಣಾ ಭಾಷಣ ಮಾಡಿದ್ದು ಅಥವಾ ಚುನಾವಣೆ ವಿಚಾರ ಏನಾದರೂ ಮಾತಾಡಿದ್ದು ಗೊತ್ತಾದರೆ ಆಗ ಆ ಸಮಾರಂಭಕ್ಕೆ ಏನು ವೆಚ್ಚ ಆಯಿತು ಅದು ಸಂಪೂರ್ಣ ಅಭ್ಯರ್ಥಿಗೆ ಅಥವಾ ಪಕ್ಷಕ್ಕೆ ಹೋಗುತ್ತೆ ಮತ್ತು ಅದನ್ನು ಚುನಾವಣಾ ಸಭೆ ಅಂತ ಭಾವಿಸಿ ಅನುಮತಿ ಇಲ್ಲದೆ ಚುನಾವಣಾ ಸಭೆ ನಡೆಸಿದ್ದಕ್ಕೆ ಏನಿದೆ ಕಾನೂನು ಕ್ರಮ ಅದನ್ನು ಅವ್ರ ಮೇಲೆ ಖಂಡಿತವಾಗಿ ತಗೊಳ್ತೀವಿ. ಮತ್ತು ಯಾವುದೇ ರೀತಿಯ ಇತರೆ ಪಕ್ಷದ ಅಭ್ಯರ್ಥಿಗಳನ್ನು ಅವಹೇಳನ ಮಾಡೋದು ಅಥವಾ ಜಾತಿ ನಿಂದನೆ ಅಥವಾ ಧರ್ಮ ಇದ್ರ ಬಗ್ಗೆ ವಿಷ ಬೀಜ ಬಿತ್ತುವಂಥ ಪ್ರಚೋದನಕಾರಿ ಭಾಷಣ ಯಾವುದೂ ಕೂಡ ಮಾಡಬಾರ್ದು ಮತ್ತು ಈ ಮಾದರಿ ನೀತಿ ಸಂಹಿತೆನ ಕಟ್ಟುನಿಟ್ಟಾಗಿ ಪಾಲಿಸಲು ತಮ್ಮಲ್ಲಿ ನಾನು ಕ್ಷೇತ್ರದ ಮತದಾರರಲ್ಲಿ ಮತ್ತು ಸಂಭಾವ್ಯ ಅಭ್ಯರ್ಥಿಗಳಲ್ಲಿ ನನ್ನ ಮನವಿ ಮಾಡ್ಕೊಳ್ತೇನೆ. ಎಲ್ಲ ರಾಜಕೀಯ ಪಕ್ಷದ ಏನು ತಾವು ಪದಾಧಿಕಾರಿಗಳು ಬಂದಿದ್ದೀರಿ, ತಾವು ಕೂಡ ಈಗ ಆಲ್ರೆಡಿ ಆಶ್ವಾಸನೆ ನೀಡಿದ್ದೀರಿ, ಮಾದರ ನೀತಿ ಸಂಹಿತೆಯನ್ನು ಯಥಾರ್ಥವಾಗಿ ಪಾಲಿಸ್ತೇವೆ ಅಂತ ತಮ್ಮೆಲ್ಲರಿಗೂ ಧನ್ಯವಾದ. ಜೀವಿ ಟಿವಿ, ಇದು ನಿಮ್ಮ ಧ್ವನಿ.